ಕೆಂಪೇಗುಡಿ ಶುಗರ್ ಫ್ಯಾಕ್ಟರಿಯಲ್ಲಿ ನಡೆದಂತ 60 ಕೋಟಿ ರೂಪಾಯಿ ಅವ್ಯವಹಾರ ನಡೆಯಿತು. ಅದಕ್ಕೆ ಪೂರಕವಾದಂತಹ ದಾಖಲೆಗಳನ್ನು ಕೂಡ ನಾವು ಡಿ ಸಿ ಅವರಿಗೆ ಆಮೇಲೆ ಶುಗರ್ ಕಮಿಷನರ್ಗೆ ಕೊಟ್ಟರು ಕೂಡ ಇವತ್ತಿನವರೆಗೂ ಅದರ ಒಂದು ಚಕಾರ ಶಬ್ದ ಎತ್ತಾಕ ತಯಾರಿಲ್ಲ. 7 ದಿನಗಳ ಕಾಲ ಸತತವಾಗಿ ನಾವು ಕೂಡ ಹೋರಾಟ ಮಾಡಿದ್ದೆವು. ಅವಾಗ ಎಲ್ಲ ವಾಹಿನಿಗಳ ಮುಖಾಂತರನೂ ಪ್ರಸಾರನೂ ಆಯ್ತು. ಆದರೂ ಕೂಡ ಶುಗರ್ ಮಿನಿಸ್ಟರ್ ಆಗಲಿ ಶುಗರ್ ಕಮಿಷನರ್ ಆಗಲಿ ಯಾವುದೋ ಚಕಾರ ಶಬ್ದ ಎತ್ತಾಕ್ತಾ ಇರಲಿಲ್ಲ. ಮತ್ತೆ ಇವತ್ತು ಏನಾಗೈತೆ ಅಂದ್ರೆ ಕಬ್ಬು ಬೆಳೆಗಾರರ ಜೋಳನ್ನ ಯಾರು ಕೂಡ ಕೇಳದಂತ ಪರಿಸ್ಥಿತಿ ಒಳಗಾಗೈತೆ. ಯಾಕಂದ್ರೆ ಈಗಾಗಲೇ ಏನಾಯ್ತು ಅಂದ್ರೆ ಅನಿರೀಕ್ಷಿತ ಮಳೆ, ಈ ದಿನದೊಳಗೆ ಅನಿರೀಕ್ಷಿತ ಮಳೆಯಿಂದ ಸಿಕ್ಕಾಪಟ್ಟೆ ಮಳೆ ಆಗೋದ್ರಿಂದ ಏನಾಗೈತೆ ಅಂದ್ರೆ ಕಬ್ಬುಗಳು ಗಾಳಿ ಬಳ್ಳಿ ಬಿದ್ದ ಸಂಪೂರ್ಣವಾಗಿ ನಾಶ ಆಗಿಬಿಟ್ಟಿದೆ. ಭತ್ತದ ಬೆಳೆಗಳು ನಾಶ ಆಗಿದೆ. ಆದರೂ ಕೂಡ ಯಾವುದೋ ಒಬ್ಬರು ಮಿನಿಸ್ಟರ್ ಇದ್ರ ಬಗ್ಗೆ ಸ್ವಲ್ಪ ಚಕಾರ ಶಬ್ದನೂ ಮಾತಾಡಕ್ತಾ ಇರಲ್ಲ, ಜಿಲ್ಲಾಡಳಿತನೂ ಮಾತಾಡಕ್ತಾ ಇರಲ್ಲ. ಹೀಗಾಗಿ ಜನ ಎಲ್ಲ ರೈತರು ರೋಚಿಗೆದ್ದಿದ್ದಾರೆ. ಇವತ್ತು